ಯಾವ ವಿಡಿಯೋ ಸರ್? ಸರ್, ನಮ್ದು ಮೈಸೂರು ಸ್ಟುಡಿಯೋ. ಮೈಸೂರು ಸ್ಟುಡಿಯೋನ? ಓಕೆ. You are watching the YouTube channel Mysore Studio. Kindly subscribe to my channel. ದಯವಿಟ್ಟು ನಮ್ಮ ಚಾನಲ್ ಮೈಸೂರು ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಒಂದು ಹಬ್ಬ ಸುಮಾರು 900 ವರ್ಷಗಳ ಹಿಂದೆ ನಡೆಕ ಬರ್ತಾ ಇರ್ತದ್ದು. ಮಯೂರ ವರ್ಮನವರ ಪೂರ್ವಿಕರು ತಾಮ್ರಧ್ವಜ ಅಂತ ಮುಟ್ಟಿ ಆಳ್ದಂತ ಈ ಒಂದು ಸ್ಥಳ. ಇಲ್ಲಿ ಹೇಮದ್ರಮ್ಮ ಅಂತ ಅಂದ್ಬಿಟ್ಟು ಅವತ್ತು ಮಹಾರಾಜರು ಕೊಟ್ಟಂತ ಒಂದು ದೇವರ, ಅದನ್ನ ಕೆಲವರು ಕತ್ಕೊ ಬಂದ್ಬಿಟ್ಟು ಹೊಳೆತ ತಗೊಂಡೋಗಿದ್ರು. ಅದು ಯಾರೋ ಒಬ್ರು ಹೆಣ್ಣು ಮಗುಗೆ ದೇವ್ರ ಥರ ಬಂದು ಅದನ್ನ ಇಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಗೋಚರಿಸ್ತು. ಅವಾಗ ನಮ್ಮ ದಲಿತ ಮುಖಂಡರುಗಳು ಮತ್ತೆ ನಮ್ಮ ಒಕ್ಕಲಿಗರು ಮುಖಂಡರು ನಾಯಕರು ಜನಾಂಗದವರು ಇವರೆಲ್ಲ ಹೋಗಿ ಎಲ್ಲ ಸಮುದಾಯದ ಯಜಮಾನರುಗಳು ಹೋಗಿ ಅಲ್ಲಿ ಇದು ಮಾಡಿದಾಗ ಅಲ್ಲಿ ಯಾರೋ ಒಬ್ಬರ ಮೇಲೆ ದೇವ್ರು ಬಂದು ನಾನು ಇಲ್ಲಿದ್ದೀನಿ, ನಾನು ನಿಮ್ಮ ಊರಿಗೆ ಬರ್ತೀನಿ, ನೀವು ಕರ್ಕೊಂಡೋಗ್ಬೇಕು ಅಂತಂದಾಗ ಆಯಿತು ಬನ್ನಿ ಅಂತ ಕೇಳಿದ ಯಜಮಾನರುಗಳೆಲ್ಲ ಸೇರಿ ಕೇಳಿದಾಗ ನನಗೆ ಒಂದು ಅಜ್ಜಗೊಂದು ತಲೆ ಕೊಡಬೇಕು, ಒಬ್ಬ ವ್ಯಕ್ತಿನ ಬಲಿ ಕೊಡಬೇಕು ಅಜ್ಜಗೊಂದು ಅಂತ ಕೇಳಿದಾಗ ಅಲ್ಲಿದ್ದಂಥ ಒಬ್ಬ ದಲಿತ ಮುಖಂಡ ತನ್ನ ಮಗನ ಅಲ್ಲಿ ಬಲಿ ಕೊಟ್ಟ. ಅವಾಗ ನಮ್ಮ ವಂಶಸ್ಥರು ಮತ್ತು ಎಲ್ಲ ಹಿರಿಯರು ಎಲ್ಲ ಸೇರಿ ನಿನಗೆ ಅಜ್ಜಗೊಂದು ತಲೆ ಬಲಿ ಕೊಡ್ಕೊ ಹೋದರೆ ಹಿಂಗೆ ಪೂಜೆ ಮಾಡುವಂಥವ್ರು ಯಾರೂ ಇರೋದಿಲ್ಲ, ಆದ್ದರಿಂದ ಅಜ್ಜಗೊಂದು ನಾವು ಎಳ್ನೀರನ್ನ ಕೊಡ್ತೀವಿ ಗುಂಡೆ ಕೊಡ್ತೀವಿ ಅನ್ನೋ ಒಂದು ಇದನ್ನು ಮನವಿಯನ್ನು ಮಾಡಿಕೊಂಡಾಗ ದೇವರು ಬಂದರು. ಇದಕ್ಕೆ ಪ್ರಮುಖವಾಗಿ ನಮ್ಮ ದಲಿತ ಸಮುದಾಯದ ಎಲ್ಲ ಆ ಜನಾಂಗದವರು ಪ್ರಮುಖವಾಗಿ ಈ ಹಬ್ಬಕ್ಕೆ ಕಾರಣಕರ್ತರಾಗಿರ್ತಾರೆ. ಇಡೀ ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಒಂದು ದೇವರು ದಲಿತ ಸಮುದಾಯಕ್ಕೆ ಅನ್ವಯವಾಗುವಂಥ ಒಂದು ಪರಿಪಾಠ ಈ ಒಂದು ನಮ್ಮ ಬಂಧುಗಳು ನಡ್ಕೊಂಡಿದೆ. ನಿನ್ನೆ ನಮ್ಮ ದಲಿತ ಸಮುದಾಯದ ಎಲ್ಲ ಜನರು ಬಂದು ಅಮ್ಮನ ದೇವಿತೋಪ್ಪ ಅಂತ ಇದ್ದಾವೆ ನಮ್ಮ ಕಾವೇರಿ ನದಿ ಪಕ್ಕದಲ್ಲಿ, ಅಲ್ಲಿಗೆ ಅನ್ನ ನೈವೇದ್ಯಕ್ಕೆ ಕಾರ್ಯಕ್ಕೆ ಬಂದಿದ್ರು. ಇವತ್ತು ಅಲ್ಲಿಗೆ ದೇವರು ಹೋಗ್ತದೆ. ಈ ಒಂದು ದೇವರು ಹೋಗಿ ದೇವ್ರದ ವಿಶೇಷತೆ ಮುಂದೆ ದೇವರು ಹೋಗ್ತಾರೆ. ಹಿಂದ್ಗಡೆಯಿಂದ ನಾವು ನಮ್ಮ ಕುಟುಂಬದವರು ನಂಜಮ್ಮರ ವಂಶಸ್ಥರ ಕುಟುಂಬದವರು ಎಳ್ನೀರ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಇದು ಇನ್ನೊಂದು ವಿಶೇಷತೆ ಅಂದರೆ ನಮ್ಮ ಮಹಾತ್ಮ ಗಾಂಧಿಯವರು ಇದ್ದಾಗ ಈ ಒಂದು ಊರನ್ನ ಉದಾಹರಣೆ ಕೊಟ್ಟರು. ನೋಡಿ, ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ಎಲ್ಲ ಜನಾಂಗದವರು ಸೇರಿ ಈ ಒಂದು ಹಬ್ಬ ಆಚರಿಸ್ಬೇಕಾದ್ರೆ ಬನ್ನೂರು ಅಂತ ಇದೆ, ಆ ಬನ್ನೂರಿನಲ್ಲಿ ಎಲ್ಲ ಜನಾಂಗದವರು ಸೇರಿ ಒಂದು ಹಬ್ಬ ಆಚರಿಸ್ತಾರೆ. ಅದೊಂದು ಮಾದರಿಯಾಗಿದೆ ಅಂತ ಅಂದ್ಬಿಟ್ಟು ಮಹಾತ್ಮ ಗಾಂಧಿಯವರು ಹೇಳಿದಂಥ ಒಂದು ಸಂದರ್ಭ. ಇದು ಕನಿಷ್ಠ ಒಂದು 15 ದಿನದಿಂದ ಈ ಒಂದು ಹಬ್ಬ ನಡೀತದೆ. ಇದರಲ್ಲಿ ಪ್ರಮುಖವಾಗಿ ಮತ್ತೊಂದು ಹೇಳಬೇಕು ಅಂತಂದರೆ ಯಾರೇ ಯಾವುದೇ ಕಾರಣಕ್ಕೂ 15 ದಿನದಿಂದ ಇಲ್ಲಿ ನಾನ್ ವೆಜ್ ಮಾಡೋದಿಲ್ಲ. ಜೊತೆಗೆ ನಮ್ಮ ಮುಸ್ಲಿಂ ಜನಾಂಗದವರು ಸಹ ಈ ಒಂದು ಹಬ್ಬಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆನ ನೀಡಿದ್ದಾರೆ. ಅವರು ಸಹ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ಮಾಡೋದಿಲ್ಲ. ಮತ್ತು ಇಲ್ಲಿ ತೇರು ನಡೀತದೆ. ತೇರ್ ಆದಮೇಲೆ ತೆಪ್ಪ ಆದಮೇಲೆ ಉತ್ಸವ ದಿನನಿತ್ಯ ಉತ್ಸವ ಇರ್ತದೆ. ಎಲ್ಲ ಜನಾಂಗದವ್ರಿಗೂ ಒಂದು ಉತ್ಸವ ಕೊಡ್ತಿದ್ದಾರೆ. ಜೊತೆಗೆ ಪೊಲೀಸ್ ಅವ್ರಿಗೂ ಸಹ ಒಂದು ಉತ್ಸವ ಕೊಟ್ಟಿರ್ತದೆ. ಅದು ಗಜ ವಾಹನೋತ್ಸವ ಅಂತ ಅಂದ್ಬಿಟ್ಟು ಅದು ಅವ್ರಿಗೊಬ್ಬರು ಒಂದು ಕೊಟ್ಟಿರ್ತದೆ. ಎಲ್ಲ ಜನಾಂಗದವ್ರಿಗೆ ಉತ್ಸವ ಕೊಟ್ಟಿರ್ತದೆ. ಹೆಮ್ಮದ್ರಮ್ಮ ತಾಯಿ ದೇವಿ ತಪ್ಪಕ್ಕೋಗುವಂಥ ಒಂದು ಸಂದರ್ಭ. ಈಗ ನಮ್ಮ ದಲಿತ ಸಮುದಾಯದವರು ಎಲ್ಲರೂ ಬಂದು ಹೆಬ್ಬರದ ಜೊತೆ ಬಂದು ದೇವಿನ ತಮ್ಮ ನೈವೇದ್ಯಕ್ಕೆ ಜೊತೆಗೂಡಿ ಅವರು ಬಂದು ಜೊತೆಗೂಡಿ ಇದನ್ನು ದೇವರನ್ನ ಕರ್ಕೊಂಡು ಹೋಗ್ತಾರೆ. ಅವರಿಂದ ಇರುವಂಥ ನಾವೆಲ್ಲ ಸಮುದಾಯದ ಜನಾಂಗದವರು ಯಜಮಾನರುಗಳು ಯುವಮುಖಂಡರುಗಳು ಸಹ ಈ ಒಂದು ಹಬ್ಬದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಒಂದು ಜನಗಳ ಜಾತ್ರೆಯ ಒಂದು ಪರೀಕ್ಷೆ ಅಂದರೆ ಜನಗಳ ಜಾತ್ರೆಯ ಮಹೋತ್ಸವ ಅಂತ ಮಟ್ಟು. ಆದರೆ ಉತ್ತಮವಾದಂಥ ರಾಸುಗಳಿಗೆ ನಮ್ಮ ಜಾತ್ರಾ ಸಮಿತಿಯ ವತಿಯಿಂದ ಅಂದರೆ ನಮ್ಮ ಗೌರವಾಧ್ಯಕ್ಷರಾದಂಥ ಬಿ ಸಿ ಪಾರ್ಥಾರ್ಥಿಯವರು ನಾಡಗೌಡರು ಅವರ ಒಂದು ನೇತೃತ್ವದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇರ್ತದೆ. ಅದಕ್ಕೆ ಈಗ ಇರುವಂಥ MLAಗಳು MPಗಳು ಎಲ್ಲ ಜನಪ್ರತಿನಿಧಿಗಳು ಸಹ ಅಲ್ಲಿ ಭಾಗಿಯಾಗ್ತಾರೆ.
ಈ ವರ್ಷ ನಾವು ಎತ್ಕೊಳಗೆ ಮತ್ತು ಹಸ್ಕೊಳಗೆ ಚಾಂಪಿಯನ್ ಬಹುಮಾನವನ್ನು ಕೊಟ್ಟಿರ್ತೀವಿ. ಜೊತೆಗೆ ಮೊದಲನೇ ಬಹುಮಾನವಾಗಿ ಚಿನ್ನದ ಬಹುಮಾನವನ್ನು ಕೊಡ್ತೀವಿ. ಎರಡನೇದು ಮತ್ತು ಮೂರನೇದು ಬೆಳ್ಳಿ ಬಹುಮಾನವನ್ನು ಕೊಡ್ತಾ ಬಂದಿದ್ದೆ. ಈ ಒಂದು ಹಬ್ಬಕ್ಕೆ ತಾವುಗಳೆಲ್ಲರೂ ಬಂದು ಈ ಒಂದು ಹಬ್ಬವನ್ನು ಸುರಿತಾಗಿ ನೋಡ್ಕೊಳ್ಬೇಕಂತ ನಾನು ಈ ಮೂಲಕ ನಮ್ಮಲ್ಲಿ ಕೇಳ್ತಾ ಇದ್ದೀವಿ. ನಾನು ಬನ್ನೂರಿನ ಆರ್ ರಾಧಾಕೃಷ್ಣ ಮತ್ತು ನಂಜಮ್ಮ ರಾಮೇಗೌಡ ಮಗ ರಾಧಾಕೃಷ್ಣ. ಸರ್ ತುಂಬ ಥ್ಯಾಂಕ್ಸ್ ಸರ್, ನಮಗೆಲ್ಲ ಗೊತ್ತಾಯಿತು ಹೀಗೆ ಏನೇನು ಈ ಬನ್ನೂರು ಹಬ್ಬ ಅಲ್ಲಿ ಏನು ವಿಶೇಷ ಇದೆ, ಏನು ನಡೀತಾ ಇದೆ. ಇವ್ರು ನೋಡಿ, ಇವ್ರ ಎತ್ತಿನ ಗಾಡಿ ಫುಲ್ಲ ಎಳ್ನೀರಿದೆ, ನಾನು ನೋಡಿದ್ರೆ ಯಾಕೆ ಇದು ತುಂಬ್ತಾ ಇದ್ದಾರೆ ಅಂತ. ಈ ಎಳ್ನೀರು ಹಿಂದೆ ಯೋಚನೆ ಮಾಡಿದಂಥ ಇಷ್ಟು ದೊಡ್ಡ ಇತಿಹಾಸ ಇದೆ. ರಾಧಾಕೃಷ್ಣನ್ ಸರ್ಗೆ ತುಂಬ ಧನ್ಯವಾದಗಳು, ಇಷ್ಟು ಮಾಹಿತಿ ನಮ್ಗೆ ಕೊಟ್ಟದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಹನ್ನೆರಡು
Thank you.
Thank you.